ನಮಸ್ತೆ ಕರ್ನಾಟಕ, ಅಮ್ಮನ ಕೈರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ನಾನಿವತ್ತು ಪನ್ನೀರ್ ಚಿಲ್ಲಿ ಗೀ ರೋಸ್ಟನ್ನು ಮಾಡಿದ್ದೀನಿ. ತುಂಬ ಟೇಸ್ಟಾಗಿರ್ತದೆ. ಮನೇಲಿ ಒಂದು ಸರಿ ಮಾಡಿ ನೋಡಿ, ಎಲ್ಲರೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಪನ್ನೀರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಪನ್ನೀರ್ ಮಂಚೂರಿಯನ್ನು, ಪನ್ನೀರ್ ಪೆಪ್ಪರ್ ಡ್ರೈ, ಎಲ್ಲ ರೀತಿಯಲ್ಲಿ ಇದೊಂಥರ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿ ಒಂದು ಸರಿ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ಮಾಡ್ಕೊಂಡು ತೊಗೋಬೋದು, ಮತ್ತು ಡಿನ್ನರ್ ಟೈಮಲ್ಲೂ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇದೆ ಇದು. ಹಾಗಾಗಿ ಈ ಥರ ರುಚಿಯಾದ ಪನ್ನೀರ್ ಚಿಲ್ಲಿ ಗೀ ರೋಸ್ಟ್ ಯಾವ ರೀತಿ ಮಾಡೋದಂತ ಈ ವಿಡಿಯೋ ನನಗೆ ತೋರಿಸ್ತಿದ್ದೀನಿ. ತುಂಬ ಈಸಿ ರೆಸಿಪಿ ಇದು, ಬೇಗನೆ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಯಾವ ರೀತಿ ಮಾಡೋದಂತ ನಾನು ಈ ವಿಡಿಯೋ ನನಗೆ ತೋರಿಸ್ತಿದ್ದೀನಿ ನೋಡಿ. ಈ ವಿಡಿಯೋ ಮತ್ತು ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಇವತ್ತು ನಾನು ಪನ್ನೀರ್ ಚಿಲ್ಲಿ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ನೋಡ್ತಾಯಿದ್ದೀನಿ ನೋಡಿ. ನಾನು ಇಲ್ಲಿ ಪನ್ನೀರ್ ಒಂದು 300 ಗ್ರಾಮ್ಸ್ನ ತೊಗೊಂಡಿದ್ದೀನಿ. ಪನ್ನೀರ್ ನಾನು ಇಲ್ಲಿ ನೋಡಿ ಈ ಥರ ಉದ್ದುದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಾನು 2 ಟೀಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಇಲ್ಲಾಂದರೆ ನೀವು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. 1 ಟೀಸ್ಪೂನು ಪೆಪ್ಪರ್ ಪೌಡರ್, 1 ಟೀಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀಸ್ಪೂನ್ ಪನ್ನೀರ್ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದಿಲ್ಲಾಂದರೆ ನೀವು ಗರಂ ಮಸಾಲನೂ 1 ಟೀಸ್ಪೂನ್ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಟೀಸ್ಪೂನ್ ಆಗೋಷ್ಟು ನಾನು ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ವಿನಿಗರ್ ಇಲ್ಲ ಅಂದರೆ ನೀವು ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ, ಬ್ಯಾಟರ್ ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ, ಈ ಹದಕ್ಕೆ ಇದ್ದರೆ ಸಾಕಾಗುತ್ತೆ. ನೀವು ಈಗಲೇನೆ ಇದಕ್ಕೆ ಸಾಲ್ಟು ಮತ್ತು ಖಾರ ಸಾಕಾಗುತ್ತಾ ನೋಡ್ಕೊಂಬಿಡಿ ಮೊದಲೇನೆ. ಇದಾಗಿದೆ. ಈಗ ನಾವು ಪನ್ನೀರ್ ಒಂದೊಂದೇ ಹಾಕ್ಕೊಂಡಿದ್ದಲ್ಲಿ ಡಿಪ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಈಗ ಒಂದೊಂದನ್ನೇ ಈ ಥರ ಪನ್ನೀರ್ ಹಾಕ್ಕೊಂಡು ಈ ಥರ ಡಿಪ್ ಮಾಡ್ಕೊಳ್ಳಿ. ಈ ಥರ ಡಿಪ್ ಮಾಡಿಕೊಂಡು ನೀವು ಆಯಿಲಲ್ಲಿ ಹಾಕ್ಬೇಕು. ಈಗ ನೋಡಿ, ಸ್ಟವ್ ಮೇಲೆ ಆಯಿಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ನಾವು ಒಂದೊಂದು ಪನ್ನೀರನ್ನ ಹಾಕ್ಕೊಳ್ಳೋಣ. ಗ್ಯಾಸ್ ಬಿಟ್ಟು ಹಾಕೊಳ್ಳಿ, ಹತ್ತತ್ರ ಹಾಕೋಬೇಡಿ. ಎರಡು ಕಡೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಸರ್ವ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಡಿಯೋಣ. ಆಗಿರೋದೇ ಹಾಕ್ಕೊಳ್ಳೋಣ. ಇದೇ ರೀತಿ ಉಳಿದಿರೋಂಥ ಎಲ್ಲನೂ ಹಾಕ್ಕೊಂಡು ಮಾಡ್ಕೊಳ್ಳೋಣ. ನೋಡಿ, ಪನ್ನೀರ್ ಎಲ್ಲ ಫ್ರೈ ಮಾಡಿರೋದು ರೆಡಿಯಾಗಿದೆ. ಈಗ ನಾವು ಇದನ್ನು ಸ್ವಲ್ಪ ಗೀ ರೋಸ್ಟು ಮಾಡಿಕೊಡೋಣ. ನೋಡಿ, ನಾನೀಗ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡಿದ್ದೀನಿ. ಪಾನ್ಗೆ ನಾನು ಇಲ್ಲಿ 1 ಟೀಸ್ಪೂನ್ ಆಗೋಷ್ಟು ಗೀ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದು ತುಪ್ಪ ಕರಗದ ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು, 3 ಚಿಲಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ.
ಏನು ಅಂತ ಬಟ್ಟೆಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದಷ್ಟು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು. ನಾನು ಕ್ಯಾಪ್ಸಿಕಮ್ ಮಾಡ್ತಾ ಇಲ್ಲ, ಆನಿಯನ್ ಮಾತ್ರ ಹಾಕ್ಕೊಂಡಿದ್ದೀನಿ. ತುಂಬ ಫ್ರೈ ಮಾಡಿದ್ದಾರೆ, ಸಣ್ಣ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಒನ್ ಟೀಸ್ಪೂನ್ ಆಗುತ್ತೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಏನು ಬೇಕಾಗುತ್ತೆ, ಸಾಲ್ಟ್ ಅದರಲ್ಲೇ ನಾವು ಹಾಕಿದ್ದೀವಿ, ತಣ್ಣೀರು ಹಾಕಿದ್ದೀನಿ ಸಾಲ್ಟು, ಆದರೆ ನಾನು ಸಾಲ್ಟ್ ಹಾಕ್ಕೊಳ್ತಾ ಇಲ್ಲ. ಈಗ ಸ್ವಲ್ಪ ಒಂದು ಹಾಫ್ ಟೀಸ್ಪೂನ್ ಆದರೂ ಟೊಮೆಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ಕೊಳ್ತೀನಿ, ಸೋಯಾ ಸಾಸ್ ಸ್ವಲ್ಪ. ಇದಕ್ಕೆ ನಾನು ಮಿಕ್ಸ್ ಮಾಡ್ತೇನೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ನ ಹಾಕ್ಕೊಳ್ಳೋಣ. ಇದಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿಯಾಗಿರೋದು. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ರುಚಿಯಾದ ಪನ್ನೀರ್ ಚಿಲ್ಲಿ ಗೀ ರೋಸ್ಟ್ ರೆಡಿಯಾಗಿದೆ. ಮನೇಲಿ ಮಾಡಿ ನೋಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೀವೇ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.